ನಾವು ಕಷ್ಟದಲ್ಲಿ ಇದ್ದಾಗ ಕರುಣಾಕರ್ ರೆಡ್ಡಿ ನೆರವಿಗೆ ಬಂದಿರಲಿಲ್ಲ ಎಂದು ಶಾಸಕ ಸೋಮಶೇಖರ್ ರೆಡ್ಡಿ ತಮ್ಮ ಸಹೋದರನ ವಿರುದ್ಧವೇ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ಸಂಸದ ಶ್ರೀರಾಮುಲು ನಮ್ಮ ಸಹೋದರ, ನಾವು ಈ ಮಟ್ಟದಲ್ಲಿ ಬೆಳೆಯಲು ರಾಮುಲು ಅವರೇ ಕಾರಣ, ರಿನೋಬಲ್ ಹಾಗೂ ಒಎಂಸಿ ಗಣಿಗಾರಿಕೆ ನಮಗೆ ದಕ್ಕಲು ಅವರೇ ಕಾರಣ ಅಂತ ಹೇಳಿದ್ರು. ಕರುಣಾಕರ್ ರೆಡ್ಡಿ ಅವರನ್ನ ಎಂಪಿ ಮಾಡಿದ್ದು ರಾಮುಲು, ಹೀಗಾಗಿ ಎಲ್ಲಾ ಕೇಸ್ ಹಿಂಪಡೆಯುವಂತೆ ಕರುಣಾಕರ್ ರೆಡ್ಡಿಗೆ ಸೋಮಶೇಖರ್ ರೆಡ್ಡಿ ಮನವಿಯನ್ನ ಮಾಡಿದ್ದಾರೆ. ಶ್ರೀರಾಮುಲುಗೆ ಸಲಹೆ ನೀಡಿ ಜಾತಿ ನಿಂದನೆ ಪ್ರಕರಣ ವಾಪಸ್ ಪಡೆಯುವಂತೆ ಹೇಳ್ತೀನಿ ಅಂತಾನು ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ. ಏನ್ ರಾಜಕೀಯಕ್ಕೆ ಸೋಮಶೇಖರ್ ರೆಡ್ಡಿ ಆಗಿರ್ಬೋದು, ಕರ್ಣಾಕರ್ ರೆಡ್ಡಿ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಮೂಲ ಸ್ತಂಭ ಯಾರು ಅಂತಂದ್ರೆ ಶ್ರೀರಾಮುಲು. ಓಬಳಾಪುರಂ ಮೈನಿಂಗ್ ಕಂಪನಿ ಪಂಚಾಯತಿ ಬಂದಿದ್ದು ಶ್ರೀರಾಮುಲು ಹತ್ರ ಬಂದಿತ್ತು. ಅದನ್ನ ಜನಾರ್ದನ್ ರೆಡ್ಡಿ ಹತ್ರ ತಗೊಂಡೋಗಿ, ಜನ ಹಿಂಗೆ ಬಂದಿದೆ ಏನ್ ಮಾಡ್ಬೇಕು ಅಂತಂದ್ರೆ, ಇವತ್ತು ಒಎಂಸಿನ ಜನಾರ್ದನ್ ಇದು ಮಾಡಿಕೊಂಡು ಈ ಮಟ್ಟಕ್ಕೆ ನಾವು ಬೆಳಿಬೇಕು ಅಂತಂದ್ರೆ ಶ್ರೀರಾಮುಲು. ಇವತ್ತು ಕೋರ್ಟಲ್ಲಿ ಕೇಸ್ಗಳಾಗೋ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಇದು ಬಹಳ ಮನಸ್ಸಿಗೆ ನೋವು ತಂದಿದೆ. ಫಸ್ಟು ಕರ್ಣಾಕರ್ ರೆಡ್ಡಿ ಅವರು ಆ ಕೇಸ್ಗಳನ್ನ ವಿತ್ರ ಮಾಡೋ ಥರ ಮಾಡಿ ಟೋಟಲ್ ಇಬ್ಬರ ಮಧ್ಯದಲ್ಲಿ ಈ ಏನು ಬೆಳೀತಾ ಇದನ್ನೋ ಇದನ್ನ ಅಲ್ಲಿವರೆಗೆ ಸಮಾಧಾನ ಮಾಡಿ. ಲಂಚಾಸುರರಿಗೆ ಯಾವ ಯಾವ ಕಾಲಮಾನ ಆದರೇನು? ಭಾರಿ ಭೂರಿ ಭೋಜನಕ್ಕೆ ಎಲ್ಲ ಟೈಮು ಒಂದೇನೆ. ನೋಟ್ ಬ್ಯಾನ್ ಟೈಮಲ್ಲೇ ಇದೆಲ್ಲ ನಮ್ಗೆ ಗೊತ್ತಾಗಿತ್ತು, ಆದರೆ ಈಗ ಎಸಿಬಿ ಆ ಕೆಲಸ ಮಾಡೋಕೆ ಹೊರಟಿದೆ. ರಾಜ್ಯಾದ್ಯಂತ ರೇಡ್ ನಡೆಸಿದ ಎಸಿಬಿ ಇಂದು ಕೋಟ್ಯಾಂತರ ರೂಪಾಯಿ ನಗನಾಣ್ಯ ಆಸ್ತಿಪಾಸ್ತಿ ದಾಖಲೆಗಳನ್ನು ಹಲವೆಡೆಗಳಲ್ಲಿ ಸೀಸ್ ಮಾಡಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಡೈರಿ ಬಾಂಬ್ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್.